ಗುಳೇದಗುಡ್ಡದಲ್ಲಿ ಶತಮಾನೋತ್ತರ ಅಮೃತ ಮಹೋತ್ಸವ 175ನೇ ವರ್ಷದ ನಿಮಿತ್ತ ಸಿಎಸ್ಐ ವೈಗ್ಲಿ ಸ್ಮಾರಕ ದೇವಾಲಯ ಗುಳೇದಗುಡ್ಡ ಇವರ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ದಿನಾಂಕ 10/10/2024 ರಂದು ನಡೆಯುವುದು ಎಂದು ಈ ಸಂದರ್ಭದಲ್ಲಿ ಸುರೇಶ್ ನಾಯ್ಕರ್ ಸಭಾಪಾಲಕರು ಮತ್ತು ಉತ್ತರ ಕರ್ನಾಟಕ ಪ್ರಾದೇಶಿಕ ಪರಿಷತ್ತಿನ ಅಧ್ಯಕ್ಷರು ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಿರ್ಮಲಾ ಕರಡಿಗುಡ, ರೇಣುಕಾ ಗೌಡ್ರು, ಪ್ರವೀಣ್ ಕರಡಿಗುಡ್ಡ, ಕಿರಣ್ ನಿಲುಗಲ, ವಿಲಾಸ್ ಜೋಗುಳ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ ವಿವೇಕ ಕರಡಿಗುಡ ಮತ್ತು ಯುವಕ ಮಿತ್ರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಖ್ತಾರ್ ಹುಸೇನ್ ಆಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇದಗುಡ್ಡ. ಆದರೆ ಪದೇ ಪದೇ ಇಲ್ಲಿ ಬೇರೆ ಬೇರೆ ಸಾಂಕ್ರಾಮಿಕ ಕಾಯಿಲೆಗಳು ಬರ್ತಾ ಇರೋದ್ರಿಂದ ಈ ಹಾಸ್ಟೆಲನ್ನು ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸುಮ್ಮಣ್ಣಿಗೆ ಅದನ್ನು ವರ್ಗಾಯಿಸಿದ್ದೆ. ಹೀಗಾಗಿ ಮಕ್ಕಳ ಮಧ್ಯದಲ್ಲಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯದ್ಭುತವಾದಂಥ ಸೇವೆಯನ್ನು ಮಾಡ್ತಾರೆ. 1876 ಮತ್ತು 77ರಲ್ಲಿ ನಮ್ಮ ಭಾಗದಲ್ಲಿ ಬಂದಂತಹ ಆ ಬರಗಾಲದ ಸಮಯದಲ್ಲಿ ಎಲ್ಲ ಧರ್ಮದವರಿಗೆ ಅವರು ಆಹಾರವನ್ನು ವಿತರಿಸುವುದರ ಮೂಲಕ ಅತ್ಯದ್ಭುತವಾದಂಥ ಸೇವೆಯನ್ನು ಅವರು ಮಾಡಿದರು. ಇವರೆಲ್ಲರ ಸೇವೆಯನ್ನು ನಾವು ಸ್ಮರಿಸಿಕೊಳ್ತಾದ್ರೆ ಭಾಳಷ್ಟು ಅತ್ಯದ್ಭುತ. ಈ ದೇವಾಲಯಕ್ಕೆ ವೈಕ್ಲೆ ಸ್ಮಾರಕ ದೇವಾಲಯ ಅಂತ ನಾವು ಹೇಳ್ಬೋದಾದ್ರೆ, ಇಲ್ಲಿ ಹಿಂದೆ ಕ್ರಿಶ್ಚನ್ ವೈಕ್ಲೆ ಅನ್ನುವಂಥ ಒಬ್ಬ ವಿದೇಶಿಯ ಮಿಷನರಿಗಳು ಪಾದ್ರಿ ಇಲ್ಲಿದ್ದುಕೊಂಡು ಸೇವೆ ಮಾಡ್ತಾಯಿದ್ರು. ಅವರು ಸೇವೆ ಮಾಡುವಂಥ ಸಮಯದಲ್ಲಿ ರೋಗಿಗಳ ಮಧ್ಯದಲ್ಲಿ ಅವರು ಸೇವೆ ಮಾಡ್ತಾಯಿದ್ರು. ಒಂದ್ಸಾರಿ ಅವರು ಅನೇಕ ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವಾಗ ಅವರಿಗಿರ್ತಕ್ಕಂಥ ಆ ರೋಗ ಇವರಿಗೂ ತಗಲಿದ್ದರಿಂದ, ಜ್ವರದ ಬಾಧಿತ ತಗಲಿದ್ದರಿಂದ ಅವರು ವಾಸಿಯಾಗದೆ ಇಲ್ಲೇ ತಮ್ಮ ಅಂತಿಮ ದಿನಗಳನ್ನು ಅವರು ಕಳೀತಾರೆ, ಇಲ್ಲೇ ಮರಣವನ್ನು ಹೊಂದ್ತಾರೆ. ಅವರ ಭೂಸ್ಥಾಪನೆಯನ್ನು ನಮ್ಮ ಚರ್ಚಿನ ಪಕ್ಕದಲ್ಲಿ ನಾವು ಮಾಡಿದ್ದೇವೆ. ಅವರ ನೆನಪಿಗಾಗಿ, ಅವರ ಸೇವೆಯ ಅತ್ಯದ್ಭುತವಾದಂಥ ನೆನಪಿಗಾಗಿ ಈ ದೇವಾಲಯಕ್ಕೆ ವೈಗ್ಲೆ ಸ್ಮಾರಕ ದೇವಾಲಯ ಎಂಬುದಾಗಿ ನಾವು ಕರೀತೇವೆ. ದಸರಾ ದೀಪಾವಳಿಯ ಹಿನ್ನೆಲೆಯಲ್ಲಿ ಎಸ್ಬಿ ಟಿವಿಎಸ್ ಶೋರೂಮ್ ನೀಡುತ್ತಿದೆ ವಿಶೇಷ ಆಫರ್. ಎಲ್ಲ ವಾಹನಗಳ ಮೇಲೆ 100% ಲೋನ್ ಹಾಗೂ 2,000 ರಿಂದ 3,000 ರಿಯಾಯಿತಿ ಹಾಗೂ ಬೈಕಿನ ಜೊತೆ ಫ್ರೀಯಾಗಿ ಹೆಲ್ಮೆಟ್ ಮತ್ತು ರೇನ್ ಕೋಟ್ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 9113002475.